ಕರ್ನಾಟಕ ಟಿವಿಗೆ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ಪ್ರತಿ ತಿಂಗಳು ತನ್ನ ಸ್ಥಳವನ್ನ ಬದಲಾಯಿಸುತ್ತದೆ ನವೆಂಬರ್ ತಿಂಗಳಲ್ಲಿ ಐದು ಗ್ರಹಗಳು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ ಇದು ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ತಿಂಗಳು ಅತ್ಯಂತ ಮಹತ್ವ ಎಂದು ಹೇಳಬಹುದು ಈ ತಿಂಗಳಲ್ಲಿ ಐದು ಗ್ರಹಗಳು ತಮ್ಮ ರಾಶಿಯನ್ನ ಬದಲಾಯಿಸುತ್ತದೆ ಈ ಪ್ರಕ್ರಿಯೆಯು ನವೆಂಬರ್ ಹನ್ನೊಂದರಿಂದ ನವೆಂಬರ್ ಇಪ್ಪತ್ನಾಕರವರೆಗೆ ನಡೆಯುತ್ತದೆ ನವೆಂಬರ್ ಹನ್ನೊಂದರಂದು ಶುಕ್ರ ನವೆಂಬರ್ ಹದಿಮೂರರಂದು ಮಂಗಳ ಮತ್ತು ಬುಧ ನವೆಂಬರ್ ಹದಿನಾರರಂದು ಸೂರ್ಯ ಮತ್ತು ನವೆಂಬರ್ ಇಪ್ಪತ್ನಾಲ್ಕರಂದು ಗುರುವು ಮೀನರಾಶಿಯನ್ನು ಪ್ರವೇಶಿಸಲಿದೆ ಈ ರಾಶಿಯ ರೂಪಾಂತರವು ಯಾವ ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಅವರು ಊಹಿಸದಷ್ಟು ಬೆಳವಣಿಗೆಯನ್ನು ತರುತ್ತದೆ ಸೂರ್ಯ ಮತ್ತು ಗುರು ಉತ್ತಮ ಸ್ಥಾನದಲ್ಲಿರುವುದು ಲಾಭದಾಯಕ ಎಮ್ಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಿದೆ ಸಿಂಹ ರಾಶಿಯವರಿಗೆ ಶುಕ್ರನ ಪ್ರವೇಶ ಉತ್ತಮ ಲಾಭವನ್ನು ತರುತ್ತದೆ ಶುಕ್ರನು ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದು ಲಾಭದಾಯಕವಾಗಿದೆ ಮತ್ತು ಮಂಗಳನ ಪ್ರವೇಶ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಬುಧನು ಲಾಭವನ್ನು ನೀಡುತ್ತಾನೆ ವ್ಯಾಪಾರ ಆರಂಭಿಸಲು ಇದು ಸೂಕ್ತ ಸಮಯ ನವೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಸೂರ್ಯ ಗೋಚರ ಮತ್ತು ಗುರುವಿನ ವಕ್ರದೃಷ್ಟಿ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಈ ಸಮಯದಲ್ಲಿ ವ್ಯಾಪಾರವು ಲಾಭವನ್ನು ತರಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ಹೊಸ ಅವಕಾಶಗಳು ದೊರೆಯಲಿದೆ ಅದರೊಂದಿಗೆ ವೃತ್ತಿಯು ಬೆಳೆಯುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿಯಾದ ಗುರುವಿನ ವಕ್ರದೃಷ್ಟಿ ಕಾರಣದಿಂದಾಗಿ ಈ ರಾಶಿಯವರಿಗೆ ಬಹಳಷ್ಟು ಲಾಭದಾಯಕವಾಗಿದೆ ಸಂತಾನವಿಲ್ಲದೆ ಇರುವವರಿಗೆ ಸಂತಾನವಾಗುವ ಸಾಧ್ಯತೆ ಇದೆ ಮತ್ತು ಸೂರ್ಯನು ಲಾಭವನ್ನು ತಂದು ಕೊಡುತ್ತಾನೆ ಈ ಅವಧಿಯಲ್ಲಿ ಅವರು ಯಶಸ್ಸನ್ನು ಕೊಡುತ್ತಾರೆ ಈ ಅವಧಿಯಲ್ಲಿ ಅವರು ಯಶಸ್ಸನ್ನು ಪಡೆಯುತ್ತಾರೆ ಶುಕ್ರನ ಪ್ರವೇಶ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭವನ್ನು ತಂದು ಕೊಡುತ್ತಾನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ